ಮಂಗಳೂರಿನ ಕುದ್ರೋಳಿ ಅಳಕಿಯಲ್ಲಿರುವ ಶ್ರೀ ಗುಜರಾತಿ ಮಹಾಜನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ವಾರ್ಷಿಕ ಕ್ರೀಡಾಕೂಟ 2019-20 ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ಅದ್ಧೂರಿಯಾಗಿ ನಡೆಯಿತು। ಶಿಕ್ಷಣದ ಜೊತೆಯಲ್ಲಿಯೇ ಇನ್ನಿತರ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇರುವ ಗುಜರಾತಿ ಮಹಾಜನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಟು ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಉದಯ್ ಚೌಟಾ ಅವರು ಕ್ರೀಡಾ ಧ್ವಜಾರೋಹಣ ಮಾಡಿ ಬೆಲೂನ್ ಹಾರಿಸುವ ಮೂಲಕ ಚಾಲನೆ ನೀಡಿದರು। ಬಳಿಕ ಮಾತನಾಡಿ ಪ್ರತಿ ವಿದ್ಯಾರ್ಥಿಯಲ್ಲೂ ಒಂದಲ್ಲ ಒಂದು ಟ್ಯಾಲೆಂಟ್ ಇರುತ್ತೆ। ಇಂತಹ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಗುರುತಿಸಿ ಕೊಡಲು ಗುಜರಾತಿ ಸ್ಕೂಲ್ ಉತ್ತಮವಾದ ಕೆಲಸವನ್ನ ಮಾಡುತ್ತಾ ಇದೆ ಎಂದರು। ಪ್ರತಿಯೊಬ್ಬರ ಅವಂದಾದಂತ ವೈಯಕ್ತಿಕ ಒಂದು ಟ್ಯಾಲೆಂಟ್ ಇರ್ತದೆ, ಅದನ್ನು ಹೊರತೆಗೆಯುವಂತ ಕೆಲಸ ನಮ್ಮ ಗುರುಗಳು ಮಾಡುತ್ತಾರೆ। ಅದೇ ರೀತಿ ಪ್ರತಿ ವರ್ಷ ಕೂಡ ನಾವು ಒಂದು ವಿದ್ಯಾ ಸಂಸ್ಥೆಯಲ್ಲಿ ಕ್ರೀಡಾಕೂಟವನ್ನು ಸಂಘಟಿಸುತ್ತಾರೆ। ಅದರಲ್ಲಿ ಯಾರಾದರೂ ಒಬ್ಬ ಒಳ್ಳೆ ಟ್ಯಾಲೆಂಟ್ ಇದ್ದರೆ ಆ ಟ್ಯಾಲೆಂಟ್ ಅನ್ನು ನಾವು ತಾಲೂಕು ಜಿಲ್ಲಾ ರಾಜ್ಯ ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನು ಸಂಸ್ಥೆ ಮಾಡುತ್ತೆ। ಬಹಳಷ್ಟು ಕ್ರೀಡಾಪಟುಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಿದ್ಯಾಸಂಸ್ಥೆಗಳು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನೀಡಿದೆ। ಅದೇ ರೀತಿ ಅದರಲ್ಲಿ ಒಂದು ಭಾಗ ಗುಜರಾತಿ ವಿದ್ಯಾಸಂಸ್ಥೆ ಕೂಡ ಆಗಲಿ। ಬಳಿಕ ಶ್ರೀ ಗುಜರಾತಿ ಮಹಾಜನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಕೇತನ್ ವರ್ಧನ್ ಅವರು ಮಾತನಾಡಿ ಸೋಲು ಗೆಲುವು ಜೀವನದಲ್ಲಿ ಸಹಜ, ಇದನ್ನ ಮುನ್ನಡೆಸಿಕೊಂಡು ಹೋಗಬೇಕಾಗಿದೆ ಅಂತ ಮಕ್ಕಳಿಗೆ ಶುಭ ಹಾರೈಸಿದರು। So I would like to wish you all the best for today's sports activities, and I would encourage our school, all teachers and committee members to organize this sports. So thank you one and all. ಇನ್ನು ಗುಜರಾತಿ ಮಹಾಜನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ವಿದ್ಯಾರ್ಥಿಗಳ ಪಥಸಂಚಲನವು ಕ್ರೀಡಾಕೂಟಕ್ಕೆ ಮೆರುಗನ್ನು ನೀಡಿತು ಹಾಗೂ ವಿಶೇಷವಾಗಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರುವ ಕೇರಳ, ತಮಿಳುನಾಡು, ಗುಜರಾತಿ, ಪಂಜಾಬ್ ಹಾಗೂ ಕರ್ನಾಟಕದ ಪೂಜಾ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದಿದ್ದವರ ಮನಸೂರೆಗೊಂಡಿತು। ಕಾರ್ಯಕ್ರಮದಲ್ಲಿ ಚೇರ್ಮನ್ ರಾಜನ್ ಬಲದೇವ್, ಪಿಟಿಎ ಅಧ್ಯಕ್ಷರಾದ ಆಶಾ, ಶಾಲೆಯ ಮುಖ್ಯೋಪಾಧ್ಯಾಯಿನಿ ಅಶ್ವಿನಿ ಶೆಣೈ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು। ಆದಿತ್ಯ ರಾವ್, ವಿ4 ನ್ಯೂಸ್, 24/7 ಮಂಗಳೂರು।